ನಲವತ್ತೈದು ಸಾವಿರ ಕೋಟಿಯ ಎರಡು ಯೋಜನೆಯನ್ನು ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ ಹಾಗಾದರೆ ಕಾಂಗ್ರೆಸ್ ಬಳಿ ಇರ್ತಕ್ಕಂಥ ಬ್ಲೂ ಪ್ರಿಂಟ್ ಏನು ಅಂತ ಉಚಿತ ಭಾಗ್ಯಗಳ ಘೋಷಣೆ ಮೂಲಕ ಮತದಾರರ ಮನ ಗೆಲ್ಲುವಂಥದ್ದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮುನ್ನವೇ ಎರಡು ಉಚಿತ ಘೋಷಣೆಯನ್ನು ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಹಾಗಾದರೆ ಇನ್ನಷ್ಟು ಉಚಿತ ಘೋಷಣೆ ಇರುತ್ತಾ ಅಂತಕ್ಕಂಥ ಪ್ರಶ್ನೆ ಯಾಕೆಂದರೆ ಟಾರ್ಗೆಟ್ ನಾರಿ ಕಾಂಗ್ರೆಸ್ನ ಪ್ಲ್ಯಾನ್ ಇದು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಒಂದೂವರೆ ಕೋಟಿ ಮಹಿಳೆಯರಿಗೆ ಒಂದೂವರೆ ಕೋಟಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಂತಂದರೆ ದುಡ್ಡು ಎಷ್ಟಾಗುತ್ತೆ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ಒಬ್ಬರು ಲೇಡಿಗೆ ಒಂದೂವರೆ ಕೋಟಿಯಷ್ಟು ಮಹಿಳಾ ಮತದಾರರಿದ್ದಾರೆ ಕಾಂಗ್ರೆಸ್ ಯೋಜನೆ ಜಾರಿಯಾದರೆ ತಿಂಗಳಿಗೆ ಮೂರು ಸಾವಿರ ಕೋಟಿ ವಾರ್ಷಿಕ ಮೂವತ್ತಾರು ಸಾವಿರ ಕೋಟಿ ಈಗಾಗಲೇ ಇನ್ನೂರು ಕೋಟಿ ಯೂನಿಟ್ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಹೇಳಿದ್ದಾರೆ ಇದು ಸೇರಿದ್ರೆ ಒಂಬತ್ತು ಸಾವಿರ ಕೋಟಿ ಎಲ್ಲ ಸೇರಿದ್ರೆ ನಲವತ್ತೈದು ಸಾವಿರ ಕೋಟಿ ಎಲ್ಲಿ ತರ್ತಾರೆ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಇದು ಜನ ಮರುಳಾಗಲ್ಲ ನೀವು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೊಡ್ತೀವಿ ಅಂತ ತಕ್ಷಣ ಕಣ್ಣು ಮುಚ್ಕೊಂಡು ಜೈ ಕಾಂಗ್ರೆಸ್ ಅಂತ ಅಂದ್ಬಿಟ್ಟು ಓಟ್ ಹಾಕುವಂತಹ ದಡ್ಡ ಮತದಾರರೇನಲ್ಲ ನಮ್ಮ ರಾಜ್ಯದ ಮತದಾರರು ಹಾಗಾಗಿ ನೀವು ಕೊಡಿ ಬೇಡ ಅಂತ ಹೇಳ್ತಾ ಇಲ್ಲ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವ್ರಿಗೆ ದುಡ್ಡು ಕೊಡಿ ಕಾಂಗ್ರೆಸ್ ಅವರಾದರೂ ಕೊಡಿ ಬಿ ಜೆ ಪಿ ಅವರಾದರೂ ಕೊಡಿ ಜೆ ಡಿ ಎಸ್ ಅವರಾದರೂ ಕೊಡಿ ಬಟ್ ಹೆಂಗೆ ಕೊಡ್ತೀವಿ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಒಂದು ಕಾಲ ಇತ್ತು ಪಕ್ಷಗಳು ಪ್ರಣಾಳಿಕೆಯಲ್ಲಿ ಅಥವಾ ಈ ಉಚಿತ ಘೋಷಣೆಗಳು ಏನೇ ಮಾಡಿದ್ರು ಕೂಡ ಕಣ್ಮುಚ್ಕೊಂಡು ಜನ ನಂಬಿಡ್ತಾ ಇದ್ರು ಬಟ್ ಈಗ ಮತದಾರರು ಬುದ್ಧಿವಂತರಾಗಿದ್ದಾರೆ ನಲವತ್ತೈದು ಸಾವಿರ ಕೋಟಿ ಬೇಕು ಈಗ ಎರಡು ಯೋಜನೆಯಿಂದ ಕಾಂಗ್ರೆಸ್ನವ್ರಿಗೆ ಎಲ್ಲಿ ತರ್ತಾರೆ ಅಂತ ಕನಿಷ್ಠ ಒಂದು ಯೋಚನೆ ಮಾಡಲ್ವಾ ನಮ್ಮ ಮತದಾರರು ಅಂತ ಅರವಿಂದ್ ಅದ್ರ ಬಗ್ಗೆ ಒಂದಷ್ಟು ಕ್ಯಾಲ್ಕುಲೇಷನ್ ಅನ್ನ ಇಟ್ಕೊಂಡೇ ಒಂದು ಘೋಷಣೆಯನ್ನ ಮಾಡಿರುವಂತ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಅವ್ರದೇ ಆದಂತಹ ಆರ್ಥಿಕ ಲೆಕ್ಕಾಚಾರಗಳು ಇರಬಹುದು ಯಾಕಂದ್ರೆ ಸಿದ್ದರಾಮಯ್ಯ ಆ ಮಟ್ಟಿಗೆ ಹೇಳೋದಾದ್ರೆ ರಾಜ್ಯದ ನಾಯಕರ ಮಟ್ಟಿಗೆ ಹೇಳೋದಾದರೆ ಆರ್ಥಿಕ ಗುಣಕಾರ ಬಗಾಕಾರವನ್ನು ತುಂಬಾ ಚೆನ್ನಾಗಿ ಲೆಕ್ಕ ಹಾಕಬಲ್ಲಂಥ ನಾಯಕ ಮತ್ತು ಅದನ್ನು ಸರಿದೂಗಿಸಬಲ್ಲಂಥ ನಾಯಕ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಆದರೆ ಅವ್ರು ಈಗಾಗಲೇ ಘೋಷಣೆ ಮಾಡಿರುವಂತಹ ಎರಡು ಯೋಜನೆಗಳಿಗೆ ನಲವತ್ತೈದು ಸಾವಿರ ಕೋಟಿ ವಾರ್ಷಿಕ ಖರ್ಚಾಗುತ್ತೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರೇ ಈಗಾಗಲೇ ಭಾಷಣದಲ್ಲಿ ಹೇಳ್ತಾ ಇರುವಂತಹ ಪ್ರತಿ ಕುಟುಂಬಕ್ಕೂ ಹತ್ತು ಕೆಜಿ ಉಚಿತ ಅಕ್ಕಿ ಕೊಡ್ತೀವಿ ಅನ್ನೋದರಲ್ಲೂ ಕೂಡ ಐದು ಕೆಜಿ ಹೆಚ್ಚುವರಿ ಅಕ್ಕಿಯನ್ನು ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಅದು ಮತ್ತಷ್ಟು ಬೊಕ್ಕಸಕ್ಕೆ ಹೆಚ್ಚುವರಿಯಾಗಿ ಹಣವನ್ನು ಭರಿಸಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿಸುತ್ತೆ ಅದನ್ನು ಮೀರಿ ಬೇರೆ ನಿಗದಿತ ಯೋಜನೆಗಳು ಅಂದರೆ ಕೆಲವೊಂದು ಇಲಾಖೆಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತದ್ದು ಇಡೀ ಬಜೆಟ್ನ ಇಂತಿಷ್ಟು ಪರ್ಸೆಂಟೇಜ್ ಅನ್ನುವಂಥ ಹಣವನ್ನ ಮೀಸಲಿಡಲೇಬೇಕಾಗುತ್ತೆ ಹೀಗೆ ಬೇರೆ 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 ಯೋಜನೆಗಳಿಗೆ ಹಣವನ್ನು ಇಟ್ಕೊಂಡು ಹೋಗ್ತಾವಂತ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲೊಂದು ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿನೂ ಅಂದ್ರೆ ವರ್ಷಕ್ಕೆ ಅದು ದೊಡ್ಡ ಮಟ್ಟಗಿನ ಹೊರೆ ಆಗುತ್ತೆ ರಾಜ್ಯ ಸರ್ಕಾರದ ಖಜಾನೆಗೆ ಆದರೂ ಕೂಡ ಅದನ್ನ ಕೊಡ್ತೀವಿ ಅನ್ನೋದ್ರ ಹಿಂದೆ ಬೇರೆ ಇನ್ಯಾವ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ ಏನಾದರೂ ಈ ಘೋಷಣೆಯನ್ನು ಮಾಡುವಾಗ ಎಲ್ಲ ಗೃಹ ಲಕ್ಷ್ಮಿಯರಿಗೂ ಅನ್ನುವಂತ ಘೋಷಣೆ ಆಗಿದೆ ಅದನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಗಳು ಒಂದಷ್ಟು ಕಟ್ ಆಫ್ ಮಾಡಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ ಜೊತೆಗೆ ಈಗಾಗಲೇ ಏನು ಭಾಗ್ಯಲಕ್ಷ್ಮಿ ಅಂದ್ರೆ ಕರೆಂಟ್ ಕೊಡುವಂಥ ಕೊಡುವಂತ ವಿಚಾರದಲ್ಲಿ ಕೂಡ ಸಾಕಷ್ಟು ಡಿಕ್ಲೇರ್ ಮಾಡಿದ್ರು ಕೂಡ ಇನ್ನೂರು ಯೂನಿಟ್ ಅಂದ್ರೂ ಕೂಡ ಯಾರಿಗೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಎಲ್ಲ ಶ್ರೀಮಂತರಿಗೂ ಇರುತ್ತಾ ಅಥವಾ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರುತ್ತಾ ಅಥವಾ ಬೇರೆ ಬೇರೆ ಸ್ಕೀಮ್ ಅಲ್ಲಿ ಕರೆಂಟ್ ಅನ್ನು ಇರುತ್ತಾ ಹೀಗೆ ಏನೇನು ಅವಕಾಶಗಳಿರುತ್ತೆ ಬಹುಶಃ ಆ ಸಂದರ್ಭದಲ್ಲಿ ಅದನ್ನ ಬಳಸಿಕೊಂಡು ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಲ್ಲಿ ಇರಬಹುದು ಆದರೆ ಮೇಲ್ನೋಟಕ್ಕೆ ನೋಡಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ ಈ ರೀತಿ ಕೇವಲ ಎರಡು ಮೂರು ಸ್ಕೀಮ್ ಸರ್ಕಾರದಲ್ಲಿ ದೊಡ್ಡ ಮಟ್ಟಗಿನ ಹೊರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಅರವಿಂದ್ ಖಂಡಿತ ಥ್ಯಾಂಕ್ ಯು ಮಾಹಿತಿಗಾಗಿ ಧನ್ಯವಾದ ಆಯಿತು ಈಗ ಸಿದ್ದರಾಮಯ್ಯ ಅವರು ಆರ್ಥಿಕ ತಜ್ಞರು ಹದಿಮೂರು ಬಾರಿ ಬಜೆಟ್ ಮಂಡನೆ ಮಾಡಿರತಕ್ಕಂಥವರಿಗೆ ಲೆಕ್ಕಾಚಾರ ಇರುತ್ತೆ ಅಂದ್ರೆ ಪ್ರತಿ ವರ್ಷನೂ ನಮ್ಮಲ್ಲಿ ಕೊರತೆಯ ಬಜೆಟ್ ಮಂಡಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೆಚ್ಚುವರಿ ಹಣ ಬೇಕು ಅನ್ನೋದೇ ಆದರೆ ಸಾಲ ಮಾಡಬೇಕು ಸಾಲ ಮಾಡಿ ಜನರಿಗೆ ಉಚಿತ ಭರವಸೆಗಳನ್ನ ಕೊಡ್ತಕ್ಕಂಥದ್ದು ಅಥವಾ ಉಚಿತವಾದ ಕೊಡುಗೆಗಳನ್ನ ಕೊಡ್ತಕ್ಕಂಥದ್ದು ಸರಿನಾ ಜನ ಯೋಚನೆ ಮಾಡಿ